ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪುಂಡರೀಕಾಕ್ಷ ಅವರು ಮತ್ತೊಮ್ಮೆ ಹೊಸ ಒಗಟಿನ ಜೊತೆ ನಮ್ಮ ಜೊತೆ ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿದಂತ ಒಗಟಿಗೆ ಉತ್ತರವನ್ನು ಕೇಳೋ ಕಳೆದ ಬಾರಿ ನಾನು ಕೇಳಿದಂತ ಒಗಟು ಮಾಯಾ ಮೃಗವಂ ಬಯಸಿದಾಕೆಯ ಸೀತೆ ಮಾಯಾ ಮೃಗವಂ ಬಯಸಿದ ಸೀತೆ ಮೈದುನನ ರಾಮನ ತಮ್ಮ ಲಕ್ಷ್ಮಣ ಮೈದುನನ ಅಂತಾನಲ್ಲ ಹಾಗಾಗಿ ಅವನ ತಮ್ಮ ಮೈದುನನ ಮನವಂ ನೋಯಿಸಿದಾಕೆಯ ಅಂದ್ರೆ ಅಲ್ಲಿ ವಿಶೇಷ ಏನಂದ್ರೆ ಜಿಂಕೆಯನ್ನು ಬಯಸ್ತಾರಲ್ಲ ಬಯಸಿದ ಮೇಲೆ ರಾಮ ಜಿಂಕೆ ಬೆನ್ನತ್ತಿ ಹೋಗ್ತಾನೆ ಆಮೇಲೆ ಲಕ್ಷ್ಮಣನ ಜೊತೆಯಲ್ಲಿ ಇರುವ ಸಂದರ್ಭದಲ್ಲಿ ಅಣ್ಣನ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳ್ತಾಳೆ ನೀವು ಹೋಗು ಅಂತ ಹೇಳ್ತಾರೆ ಆಗ ಮನಸ್ಸಿಗೆ ನೋವಾಗುವಂತೆ ಸೀತೆ ಮಾತನಾಡಿ ಹಾಗೆ ಲಕ್ಷ್ಮಣ ಹೊರಟು ಹೋಗ್ತಾನೆ ಅಂತ ಕಥೆಯಲ್ಲಿ ಹಾಗಾಗಿ ಅಲ್ಲಿ ಆ ಮಾಯಾಮೃಗವನ್ನು ಬಯಸಿದ್ದರ ನಿಮಿತ್ತವಾಗಿ ಲಕ್ಷ್ಮಣನ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದವಳು ಅಂತರ್ಥ ನೋಯಿಸಿದಾಕೆಯ ಅಪಹರಿಸಲ್ ಕಾರಣನಾದ ಮಾತುಲನ ಮಾತುಲ ಅಂದರೆ ಮಾವನಿಗೆ ಹೇಳ್ತಾರೆ ಮಾತುಲ ಯಾರ ಮಾತುಲ ರಾವಣನ ಮಾತುಲ ರಾವಣನ ಮಾವ ಯಾರು ಮಾರೀಚ ಅಳಿಯನ ಮಾರೀಚನ ಅಳಿಯ ಅಂದರೆ ಯಾರಾಗ್ತಾನೆ ರಾವಣನಾಗ್ತಾನೆ ಅಳಿಯನ ಮೃದುವಚನಕ್ಕೆ ಮರುಳಾಗಿ ಅವನ ಮಾತಿಗೆ ಮೋಸ ಹೋಗಿ ಕಷ್ಟವಂ ಅನುಭವಿಸಿದ ನಾನು ಯಾರು ಅಂತ ಹೇಳಿದ ಪ್ರಶ್ನೆ ಇಲ್ಲಿ ಕಷ್ಟವನ್ನು ಅನುಭವಿಸಿದ್ದು ಯಾರು ಸೀತಾದೇವಿ ಆ ಜಿಂಕೆಗೆ ಮರುಳಾಗಿ ಅವಳಿಂದ ಅವಳಿಗೆ ಕಷ್ಟ ಆರಂಭ ಆಯಿತು ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಎಲ್ಲ ಹೆಣ್ಣುಮಕ್ಕಳು ತಿಳ್ಕೊಳ್ಬೇಕಾದ್ದು ಕಾಡಿಗೆ ರಾಮ ಬರುವ ಸಂದರ್ಭದಲ್ಲಿ ಸೀತಾದೇವಿ ಈಗ ಹೇಳ್ತಾನೆ ನೀನು ಬರಬೇಡ ಸೀತ ಭಾರಿ ಕಷ್ಟ ಇದೆ ಕಾಡಿನಲ್ಲಿ ಕಲ್ಲಿದೆ ಮುಳ್ಳಿದೆ ಆನೆಗಳಿದೆ ಚಿರತೆ ಇದೆ ಅಂತ ಹೇಳುವಾಗ ಆಗ ಸೀತೆ ಅದಕ್ಕೆ ಒಪ್ಪಲೇ ಇಲ್ಲ ಅವಳೇನು ಮಾಡ್ತಾಳಂದರೆ ಇಲ್ಲ ಇಲ್ಲ ನೀವಿದ್ದ ಮೇಲೆ ನನಗೇನು ಭಯ ಇಲ್ಲ ನೀವು ಜೊತೆಗಿದ್ದರೆ ಎಲ್ಲವೂ ಸಿಗತ್ತೆ ನನಗೆ ಅದೇ ಅಷ್ಟೈಶ್ವರ್ಯ ಅದೇ ಅಯೋಧ್ಯೆ ಅಂತೆಲ್ಲ ಹೇಳಿದ್ದವಳಿಗೆ ಕಾಡಿನಲ್ಲಿ ಒಂದು ಜಿಂಕೆ ಸಿಕ್ಕಿದಾಗ ಅದಕ್ಕೆ ಮರಳಾದ್ಲಲ್ಲ ಅವಳು ಎಲ್ಲಿ ರಾಮ ಚಿಕ್ಕದಾಗಿ ಜಿಂಕೆ ದೊಡ್ಡದಾಯ್ತು ಆಗ ಅವಳಿಗೆ ಕಷ್ಟಕಾಲ ಆರಂಭ ಆಯಿತು ಹಾಗಾಗಿ ಮನೆಯ ಹಿರಿಯರ ಮಾತು ಕೇಳಬೇಕು ಯಜಮಾನರ ಮಾತು ಕೇಳಬೇಕು ಅಂತ ಹೇಳಿದ್ದಕ್ಕೆ ಈ ರೀತಿ ರಾಮಾಯಣ ನಮಗೆ ಜೀವನ ಮೌಲ್ಯವನ್ನು ಕೂಡ ಕೊಡುತ್ತೆ ಎಂಬಂತಹ ವಿಷಯದೊಂದಿಗೆ ಕಳೆದ ಸಂಚಿಕೆಗೆ ವಿರಾಮವನ್ನು ಹೇಳೋಣ ಅದರ ಉತ್ತರ ಗೊತ್ತಾಯ್ತು ತಾನೆ ಸೀತೆ ಅಂತ ಹೇಳಿದ್ರು ಗೊತ್ತಾಯ್ತು ಈಗ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಮಾತುಳನ ಮಾತಿಂಗೆ ಸನ್ಯಾಸಿಯಾದವನ ಮಾತ ಕೇಳುತ್ತ ತಾನು ಮೋಸ ಹೋದವಳ ಪತಿಯನುಜನ ಮಾತು ಹಿತವಲ್ಲದೆ ಹೋಯಿತು ದಶತಲೆಗೆ ವಶನಾದ ನಾನು ಯಾರು ದಶತಲೆಗೆ ವಶನಾದ ನಾನು ಯಾರು ಎಂಬುದು ಈ ಸಂಚಿಕೆಯ ಪ್ರಶ್ನೆ ಇದಕ್ಕೆ ಎಲ್ಲರೂ ಕೂತ್ಕೊಂಡು ಚಿಂತನೆ ಮಾಡಿ ಆ ಉತ್ತರವನ್ನು ಕಂಡುಹಿಡುಕಿ ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಎಸ್ ವೀಕ್ಷಕರೇ ಪುಂಡರೀಕಾಕ್ಷ ಅವರು ಏನು ಒಗಟು ಕೇಳ್ತಿದ್ದಾರ ಅದು ಕೇವಲ ರಾಮಾಯಣದ ಕತೆ ಮಾತ್ರ ಆಗಿರದೆ ಅದರಲ್ಲೊಂದು ಜೀವನ ಮೌಲ್ಯ ಇರ್ತದೆ ಅವ್ರು ಹೇಳಿದಾಗೆ ನೀವು ಒಬ್ಬರೇ ಕೂತು ಮೊಬೈಲಲ್ಲಿ ಏನು ಉತ್ತರ ಅಂತ ನೋಡೋದಕ್ಕಿಂತ ಬದಲಾಗಿ ಮನೆಯಲ್ಲಿ ಕೂತು ಹಿರಿಯರ ಜೊತೆ ಕೂತು ಮಾತಾಡಿ ಉತ್ತರವನ್ನು ನಮಗೆ ಮತ್ತೊಮ್ಮೆ ನಮ್ಮ News13 ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಹೋಗಿ ಬರ್ತೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ನಮಸ್ಕಾರಗಳು ನಮಸ್ತೆ